ಹುಣಗುತ್ತ ಮತಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಹೀಗಾಗಿ ಅವರನ್ನ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಹುಣಗುಂದ ಮತಕ್ಷೇತ್ರದಿಂದ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಹುಣಗುಂದ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಮಹಾಂತಗೌಡ ಪಾಟೀಲ್ ತೊಂಡಿಹಾಳ್ ಹುಣಗುಂದ ಶಾಸಕ ಗೃಹ ಕಾರ್ಯಾಲಯದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾಧ್ಯಮದವರಿಗೂ ಹಾಗೂ ಪತ್ರಿಕಾ ವರದಿಗಾರರಿಗೂ ಪಕ್ಷದ ವತಿಯಿಂದ ಧನ್ಯವಾದಗಳು. ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸಿ ಎಸ್ ಪಾಟೀಲ್ ನಂದೊಡಗಿ ಇವರನ್ನು ಪಕ್ಷದ ವತಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿ ಮಾಡುವುದು, ಗುಂಪುಗಾರಿಕೆ ಮಾಡುವುದು ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಆ ಕಾರಣವಾಗಿ ಪಕ್ಷದಿಂದ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಅವರು ಪಕ್ಷದಲ್ಲಿ ತಾಲೂಕಾ ಕಾರ್ಯಕಾರಿಣಿ ಕಮಿಟಿಯಲ್ಲಿ ಇದ್ದರು. ಆ ಸದಸ್ಯತ್ವಕ್ಕೂ ಸಹಿತ ಹಾಗೂ ಪಕ್ಷದ ವತಿಯಿಂದ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಪಕ್ಷದಲ್ಲಿ ಯಾರೇ ಎಷ್ಟೇ ದೊಡ್ಡವರಿದ್ದರೂ ಸಹಿತ ಪಕ್ಷ ಇದನ್ನು ಸಹಿಸುವುದಿಲ್ಲ, ಗುಂಪುಗಾರಿಕೆ ಸಹಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ಇಂಥವೆಲ್ಲ ನಡೆಯಂಗಿಲ್ಲ. ನಮ್ಮ ಪಕ್ಷದಲ್ಲಿ ಶಿಸ್ತಿನಿಂದ ಇರಬೇಕು ಯಾವಾಗಲೂ. ಪಕ್ಷ BJP ಪಕ್ಷ ಅಂದರೆ ಒಂದು ಶಿಸ್ತು. ಶಿಸ್ತು ಅಂದರೆ ಆ ಶಿಸ್ತಿನಂಗೆ ನಡ್ಕೊಂಡ್ರೆ ಅಷ್ಟೇ ಇಲ್ಲಿ ಪಕ್ಷದಾಗ ಅವಕಾಶ ಇರ್ತೈತಿ. ಪಕ್ಷದಾಗ ಬೇಕಾಬಿಟ್ಟು ಯಾವುದಾದ್ರು ಏನಾದರೂ ಮಾಡ್ಕೊತ ಹೋದ್ರೆ ಅದು ನಡೆಯಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಮಾಡೋವರಿಗೆ ಯಾವುದೇ ಕಾರಣಕ್ಕೂ ಪಕ್ಷ ಸಹಿಸಲ್ಲ. ಯಾರು ಮಾಡಿದ್ರು ಅಷ್ಟೇ. ಆ ಕಾರಣವಾಗಿ ನಮ್ಮ ಕಾರ್ಯಕರ್ತರು ಯಾರೂ ಅವರ ಜೊತೆಗೆ ಯಾವುದೇ ಪಕ್ಷದ ಚಟುವಟಿಕೆಗಳಾಗಲಿ ಪಕ್ಷದ ಒಡನಾಟ ಆಗಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಹಿಂದಿನಿಂದ ಯಾವತ್ತೂ ಅವರ ಜೊತೆಗೆ ಭಾಗವಹಿಸಬಾರ್ದು. ಇದು ಪಕ್ಷದ ಆದೇಶ, ಅದೇ ರೀತಿ ಕಟ್ಟಪ್ಪಣೆ. ಇದನ್ನು ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಯುವಕರು ಎಲ್ಲರೂ ಪಾಲಿಸಬೇಕಂತ ಹೇಳುತ್ತಾ ನಾನು ತಾಲೂಕು ಅಧ್ಯಕ್ಷರಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾರೇ ಈ ರೀತಿ ಮಾಡಿದರೂ ಸಹಿತ ಪಕ್ಷ ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ದೊಡ್ಡವರು ಇರಲಿ ಯಾರೇ ಇರಲಿ ಅವರನ್ನು ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಲಾಗುವುದು. ಅದೇ ರೀತಿಯಾಗಿ ಅವರನ್ನು ಪಕ್ಷದಿಂದ ಆರು ವರ್ಷ ಕಾಲ ಈಗ ಸಿ ಎಸ್ ಪಾಟೀಲ್ನ ಉಚ್ಚಾಟನೆ ಮಾಡಲಾಗಿದೆ. ಅವ್ರ ಜೊತೆಗೆ ಯಾವುದೇ ಚಟುವಟಿಕೆಗಳನ್ನು ಇಟ್ಕೋಬಾರ್ದು. ಪಕ್ಷ ತಾಯಿ ಇದ್ದಂಗೆ, ಪಕ್ಷ ಎಲ್ಲರಿಗೆ ದೊಡ್ಡದು. ಪಕ್ಷ ಅಂತಂದ್ರೆ ನಾವು ಪಕ್ಷ ಇದ್ದರೆ ಮಾತ್ರ ನಾವು ಕಾರ್ಯಕರ್ತರಿರ್ತೀವಿ. ಪಕ್ಷ ಇರದೇ ಇದ್ದರೆ ನಾವು ಯಾರೂ ಇರೋದಿಲ್ಲ. ಪಕ್ಷ ಅಂದರೆ ತಾಯಿ, ತಾಯಿ ಬೇರಿದ್ದಂಗೆ. ಪಕ್ಷಕ್ಕೆ ದ್ರೋಹ ಮಾಡಿದವರು ಎಂದೂ ಯಾವತ್ತೂ ಉದ್ಧಾರ ಆಗಲ್ಲ. ಆ ಕಾರಣವಾಗಿ ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ಯುವಕರು ಎಲ್ಲರೂ ಇದನ್ನು ತಿಳ್ಕೊಂಡು ನಡಿಬೇಕಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಈ ಮಾಧ್ಯಮಗೋಷ್ಠಿಯಲ್ಲಿ BJP ಹಿರಿಯ ಮುಖಂಡರಾದ ಭರತ್ ಗೌಡ ಪಾಟೀಲ್, ಶಿವನ್ ಗೌಡ, ಅಗಸಿ ಮುಂದಿನ್, ಸುಗ್ರೀಶ್ ನಾಗ್ಲೋಟಿ, ಮರಿಯಪ್ಪ ಪೂಜಾರಿ ಹಾಗೂ BJP ಮುಖಂಡರು ಉಪಸ್ಥಿತರಿದ್ದರು. ಸಚಿನ್ ಸಾಲಿಮಠ್, S9 TV, ಇಳಕಲ್.